ಕಾರ್ಪೊರೇಷನ್ ಸಭೆಯ ಅನುಮತಿ ಇಲ್ಲದೆ ಖಾಸಗಿ ಕಂಪನಿಗಳ ಅನುಮತಿ ನೀಡಿದ್ದಾರೆ. 25,000 ರೂಪಾಯಿ ಶುಲ್ಕ ಹೆಸರಿನಲ್ಲಿ ರಸ್ತೆಗಳನ್ನು ಅಗೆತ ಮಾಡಿರುವ ಸ್ಮಾರ್ಟ್ ಸಿಟಿ ಸಭೆಗೆ ಪಾಲಿಕೆ ಸದಸ್ಯರ ನಿರ್ಲಕ್ಷ್ಯ ವಹಿಸಿರುವುದು ಸರಿಯಲ್ಲ ಎಂದು ಬುಧವಾರ ಪಾಲಿಕೆಯ ಮೇಯರ್ ಕಚೇರಿಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆಯಲ್ಲಿ ಗುತ್ತಿಗೆದಾರರ ವಿರುದ್ಧ ಮೇಯರ್ ಸವಿತಾ ಕಾಂಬ್ಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಳೆಗಾಲ ಬರ್ತಾ ಇದೆ, ಅದಕ್ಕೆ ಪೂರ್ವವಾಗಿ ಸಿದ್ಧತೆಗಾಗಿ ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದೇವೆ. ಮುನ್ನೆಚ್ಚರಿಕೆಗಾಗಿ ನಾವು ಏನು ಕ್ರಮಗಳನ್ನು ತಗೋಬೇಕು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಪಬ್ಲಿಕ್ಗೆ ತೊಂದರೆ ಆಗಬಾರ್ದಂತ, ಬೆಳಗಾವಿ ಜನತೆಗೆ ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರಿಗೂ ಸಹಕರಿಸಬೇಕಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ. ಸಮಸ್ಯೆ ಅಂತಲ್ಲ, ಈ ಉಡಿಜಿ ಡ್ರೈನೇಜ್ ಇವೆಲ್ಲ ಪ್ರಾಬ್ಲಮ್ ಆಗ್ತಾ ಇಲ್ಲ, ಅದ್ರ ಬಗ್ಗೆನೇ ನಾವು ಮುನ್ನೆಚ್ಚರಿಕೆಯಾಗಿ ಅವ್ರಿಗೆ ಹೇಳಿದ್ದೇವೆ. ಎಲ್ಲರೂ ಕ್ರಮ ತಗೋರಿ, ಯಾರಿಗೂ ತೊಂದರೆ ಆಗಬಾರ್ದು. ಅಥವಾ ನೀರು ನಿಲ್ತಾವೆ, ಎಲ್ಲ ಮನೆಯೊಳಗೆ ನೀರು ಹೋಗ್ತಾವೆ, ಆ ಥರ ಎಲ್ಲ ಹೋಗ್ಬಾರ್ದು ಅಂತ ಎಲ್ಲರಿಗೂ. ಅರಣ್ಯ ಇಲಾಖೆದವರು ಇದ್ರೆ ಪಿಡಬ್ಲ್ಯೂಡಿ ಸೆಕ್ಷನ್ ಎಲ್ಲರಿಗೂ ಹೇಳಿದ್ರು. ಕಾರ್ಪೊರೇಟ್ಸ್ ಏನು ಕಂಪ್ಲೇಂಟ್ ಇಲ್ಲ, ಪಬ್ಲಿಕ್ ತೊಂದರೆ ಆಗಬಾರ್ದು, ಸಜೆಷನ್ ಎಲ್ಲರೂ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದು ಅಷ್ಟೇ ಉದ್ದೇಶ. ಎಲ್ಲ ಸರ್ ಆಲ್ರೆಡಿ ಅವರೂ ರೆಡಿ ಮಾಡಿದ್ದಾರೆ, ಆದರೂ ನಾವು ಇನ್ನೊಂದ್ಸತಿ ಅವ್ರಿಗೆ ಕರೆದ ಯಾರಿಗೂ ತೊಂದರೆ ಆಗಬಾರ್ದು, ಇನ್ನೊಂದು ಸ್ವಲ್ಪ ಏನು ಪ್ರಾಬ್ಲಮ್ ಆಗಬಾರ್ದು ಆ ಥರ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಶಾಶ್ವತವಾದ ಪರಿಹಾರ ನಾವು ಮಾಡಕ್ ಟ್ರೈ ಮಾಡಕತ್ತಿದ್ದೀವಿ, ಆದ್ರೆ ಪಬ್ಲಿಕ್ ಪ್ಲಾಸ್ಟಿಕ್ ಅದನ್ನೆಲ್ಲ ಚೆಲ್ಬಾರ್ದು ಅಂತ ಹೇಳ್ತೀವಿ, ಆದ್ರೂ ಚೆಲ್ತಾರ. ಪಬ್ಲಿಕ್ನ ಸಹಕರಿಸ್ಬೇಕು, ನಮ್ಗೆ ಕಾರ್ಪೊರೇಷನ್ ದವ್ರು ಅಷ್ಟು ಅಷ್ಟ ಮಾಡಂತ ಅದಲ್ಲ, ಆ ಪಬ್ಲಿಕ್ನ ನಮ್ಗೂ ಸಹಕರಿಸ್ಬೇಕು. ಮಳೆಗಾಲ ಆರಂಭವಾದರೂ ಹಳೆ ಗಿಡಗಳ ತೆರವು ಮಾಡಿಲ್ಲ, ಕೂಡಲೇ ಮರಗಳ ಕಟಾವು ಮಾಡಿ ಎಂದರು. ಇನ್ನು ಸ್ಮಾರ್ಟ್ ಸಿಟಿ ಕಾಮಗಾರಿ ದುರಸ್ತಿ ಸಾಧ್ಯವಿಲ್ಲ, ನಮಗೆ ಕಾರ್ಮಿಕರೇ ಇಲ್ಲ, ನಾವೇನೂ ತಪ್ಪು ಮಾಡಿಲ್ಲ, ದುರಸ್ತಿ ಮಾಡಲು ಅವಕಾಶ ಇಲ್ಲವೇ ಇಲ್ಲ, ಚರಂಡಿಗಳನ್ನು ಸ್ವಚ್ಛಗೊಳಿಸಿ ನಿರ್ವಹಣೆ ಮಾಡಿ ಎಂದು ಪಾಲಿಕೆಯ ಆಯುಕ್ತ ಪಿ ಎನ್ ಲೋಕೇಶ್ ಮಾತನಾಡಿದರು. ಒತ್ತಾಸೆ ಇತ್ತು ಸರ್, ಏನು ಅವ್ರು ಒತ್ತಾಸೆ ಇತ್ತು ಅಂತಂತಂದ್ರೆ, ನೀವೆಲ್ಲ ಚುನಾವಣೆ ತೊಡಿಕೊಂಡಿದ್ದೀರಿ, ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಏನು ಏಪ್ರಿಲ್ ಮೇ ತಿಂಗಳಲ್ಲಿ ತೆರಿಗೆ ಸಂಗ್ರಹಣೆ ಆಗಬೇಕಿತ್ತು ಅಷ್ಟು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಇದನ್ನು ಸರ್ಕಾರಕ್ಕೆ ತಕ್ಷಣವೇ ವರದಿ ಸಲ್ಲಿಸಿ ಇದು ಟೈಮ್ ಎಕ್ಸ್ಟೆನ್ಷನ್ ತಗೊಳ್ರಿ ಅಂತೇಳಿ ನಮಗೆಲ್ಲ ತಿಳಿಸಿದ್ರು. ಆ ಪ್ರಕಾರವಾಗಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ವಿ. ಸರ್ಕಾರ ನಮ್ಮ ಮಹಾನಗರ ಪಾಲಿಕೆಯಿಂದ ಕಳಿಸಿರ್ತಕ್ಕಂಥ ಒಂದು ಏನು ಮನವಿ ಏನಿತ್ತು, ಮನವಿಯನ್ನು ಪರಿಗಣಿಸಿ ನಾವು ಕೇವಲ 30 ದಿನಗಳ ಎಕ್ಸ್ಟೆನ್ಷನ್ ಕೇಳಿದ್ವಿ. ಆದರೆ ಸರ್ಕಾರ ಇನ್ನು ಜುಲೈ 31 ಸಹ ಕಾಲಾವಕಾಶವನ್ನು ವಿಸ್ತರಣೆ ಮಾಡಿಕೊಟ್ಟಿದೆ. ಜುಲೈ 31 ಸಹ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡು, ಏನು 5% ರಿಬಿಟ್ ಇದೆ ಅಂತ ಪಡ್ಕೊಂಡು ಎಲ್ಲರೂ ಆಸ್ತಿ ತೆರಿಗೆಯನ್ನು ತುಂಬಿದ್ದೇ ಆದರೆ ಖಾಲಿ ಜಾಗ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಅಥವಾ ಅವರು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಸಂಬಂಧಪಟ್ಟದ್ದಿರ್ಬೋದು, ಇನ್ನೂ ಹೆಚ್ಚು ಒಂದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ, ನಗರವನ್ನು ಇನ್ನೂ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ರೂಪಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ನಿಟ್ಟಲ್ಲಿ ಎಲ್ಲ ಪೂಜ್ಯ ಮಹಾಪೌರರು ಮತ್ತೆಲ್ಲ ಗೌರವ ಸದಸ್ಯರ ಪರವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ತಕ್ಷಣವೇ ತೆರಿಗೆ ತುಂಬಿ ಹಾಗೂ ಸುಂದರ ಬೆಳಗಾವಿ ನಿರ್ಮಾಣಕ್ಕೆ ಸಹಕರಿಸಿ ಅಂತ ಹೇಳ್ತೀನಿ. ವಿನೋದ್ ಕೋಲ್ಕರ್, KMM ಕನ್ನಡ, ಬೆಳಗಾವಿ.